ನಂದಿನಿ ಅದು ಅಕ್ಷಯ್ ಟವೆಲ್ ಟವೆಲ್ ಅಂತ ಕೂಗ್ತಾ ಇದ್ರು ನೀನು ಇಲ್ಲಿರ್ಲಿಲ್ವಲ್ಲ ಅದಕ್ಕೆ ಟವೆಲ್ ಕೊಡೋಣ ಅಂತ ಬಂದೆ ಕಾಂಚನಾ ಅತಿ ಬುದ್ಧಿವಂತಿಕೆಯಿಂದ ಮಾತಾಡಬೇಡ ನೋಡು ನೀನು ನಮ್ಮ ರೂಮಿಗೆ ಬರೋ ಅವಶ್ಯಕತೆ ಇಲ್ಲ ಅದು ನನಗೆ ಇಷ್ಟನೂ ಇಲ್ಲ ನಿನ್ನ ಡಾಕ್ಯುಮೆಂಟರಿ ಕೆಲಸ ಏನೇ ಇದ್ರೂ ಹಾಲ್ನಲ್ಲೇ ಮುಗಿಸ್ಕೊಂಡು ಅಲ್ಲಿಂದನೇ ಹೋಗ್ತಾ ಇರಬೇಕು ಯಾಕೆ ಇಷ್ಟು ಅಪ್ಸೆಟ್ ಆಗ್ತಿದ್ಯಾ ನಂದಿನಿ ಅಂತ ನಾನೇನ್ ಮಾಡಿದಿನಿ ಈ ರೀತಿ ನಾಟಕ ಅಲ್ಲ ನನ್ನ ಹತ್ರ ಆಡಬೇಡ ಗೊತ್ತಾಯ್ತಾ ನಾಟಕನ ನಾನೇನ್ ನಾಟಕ ಆಡ್ದೆ ಮುಚ್ಚು ಬಾಯಿ ಯಾರು ನೀನು ಸರಿ ನೀನು ಯಾರು ಅಂತಾನೂ ಕರ್ಸ್ಕೊಳ್ಳೋಕೆ ಆಗದೇ ಇರೋಳು ನೀನು ಏನು ಅನ್ನೋದು ಇವರಿಗೆಲ್ಲ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ ನಮ್ಮ ಅಪ್ಪಂಗೆ ಹೆದರಿಸಿ ಅವರ ಹತ್ರ ಸುಳ್ಳು ಸಾಕ್ಷಿ ಹೇಳಿಸ್ದೆ ಊರನ್ನ ಸಾಯಿಸ್ತೀನಿ ಅಂತ ಹೇಳಿ ಅಕ್ಷಯ್‌ಗೆ ಡಾಕ್ಯುಮೆಂಟರಿ ಮಾಡಿ ಅಂತ ನನ್ನ ಕೈಯಲ್ಲೇ ಹೇಳಿಸ್ದೆ ಮೇರಿ ಅದು ಎಷ್ಟು ಮೇರಿತ್ಯೋ ಮೇರಿ ಮುಂದೆ ಇದೆ ನಿನಗೆ ಮಾರಿ ಹಬ್ಬ ನಾನು ನಂಬಿರೋ ಆ ಸಿದ್ಧಿ ವಿನಾಯಕ ನಿನ್ನನ್ನು ಸುಮ್ಮನೆ ಬಿಡ್ತಾನೆ ಅಂತ ಅನ್ಕೊಂಡಿದ್ಯಾ ನಿನಗೊಂದು ಗತಿ ಕಾಣಿಸೇ ಕಾಣಿಸ್ತಾನೆ ಏನೇ ನಾನು ಮೆತ್ತಗೆ ಮಾತಾಡ್ತಿದ್ದೀನಿ ಅಂತ ನೀನು ವಾಯ್ಸ್ ರೈಸ್ ಮಾಡಿ ಮಾತಾಡ್ತೀಯಾ ಇದೇನಿದು ಕಾಂಚನ ಅತ್ತಿಗೆಗೆ ಬೈತಿರೋ ಹಾಗಿದೆ ಈ ಕಾಂಚನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ ಕಾಂಚನ ಹಾಯ್ ಪುಟ್ಟ ಹೇಗಿದ್ಯಾ ಆದಷ್ಟು ಬೇಗ ಈ ಭೂಮಿಗೆ ಬಾ ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ हाय कांचना अण्णा बेरे इल्ले इदाने विषय ऐनादरू अक्षय हेळिद्रे मनेगे बेंकि हच्चि एल्लरन्नु भस्म माड्बिड्तीनि याव बंदे कांचना ईग ताने बंदे अक्षय निन्न मगु जोते माताड्ता इद्दे बेग ई प्रपंचक्के बारप्प निन्नन्न नोडबेकु अंत हेळ्ता इद्दे ಅಲ್ವಾ ನಂದಿನಿ ಸರಿ ಸರಿ ನೀನು ಹೊರಗಡೆ ಹಾಲ್ ಅಲ್ಲಿ ಕೂತಿರೋ ನಾನು ರೆಡಿ ಆಗಿ ಬರ್ತೀನಿ ಸರಿ ಕುಂತ್ಲಾ ನಂದಿನಿಯವರಪ್ಪ ಶಿವಯ್ಯ ಬಂದಿದ್ದು ಎಷ್ಟು ಒಳ್ಳೆದಾಯ್ತು ನೋಡು ಅವನು ಮಗಳ ಜೊತೆ ಮಾತಾಡಿದ್ದಕ್ಕೆ ಒಂದು ಸಮಾಧಾನನೂ ಆಗಿರುತ್ತೆ ಟೆನ್ಷನ್ ಅಲ್ಲಿ ಇದ್ರೆ ತುಂಬಾ ಕಷ್ಟ ಆಗೋಗಿರುತ್ತೆ ಅಲ್ವಾ ಅರೆ ಕಾಂಚನ ಯಾವಾಗ ಬಂದ್ಯಮ್ಮ ಆಗ್ಲೇ ಬಂದೆ ಅಂಕಲ್ ಸರಿ ಬಾ ಕೂತ್ಕೋ ಥ್ಯಾಂಕ್ ಯು ಹೇಗೆ ನಡೀತಿದೆ ನಿನ್ನ ಜೀವ ಚೆನ್ನಾಗಿ ನಡೀತಿದೆ ಅಂಕಲ್ ಅದೇನೋ ಅಕ್ಷಯ್‌ಗೆ ಡಾಕ್ಯುಮೆಂಟರಿ ಮಾಡಕ್ಕೆ ಹೇಳಿದ್ಯಲ್ಲಮ್ಮ ಹೇಗೆ ಮಾಡ್ತೀಯಾನೆ ಚೆನ್ನಾಗಿ ಮಾಡ್ತಿದ್ದಾರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಓ ವೆರಿ ನೈಸ್ ಕಾಂಚನ ಹೇಗಿದ್ಯಾ ನೀನು ಎನ್ಜಿಓ ನಡೆಸಿದ್ಯಾ ಅಂತ ಕೇಳಿ ನನಗಂತೂ ತುಂಬಾ ಖುಷಿ ಆಯ್ತು ನಿನ್ನನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಥ್ಯಾಂಕ್ ಯು ಆಂಟಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಮ್ಮ ಕಾಂಚನ ಆ ನಿಮ್ಮ ಸಿಇಒ ಅಕ್ಷಯ್ ಒಂದು ನಿಮಿಷ ನಿನ್ನ ಹತ್ರ ಏನೋ ಮಾತಾಡ್ಬೇಕು ಬಾ ಏನಮ್ಮ ಬಾರೋ ಹೇಳ್ತೀನಿ ಒಂದ್ ಸೆಕೆಂಡ್
ಇದು ಶೂಟಿಂಗ್ ಯಾವಾಗ ಶುರು ಮಾಡ್ತಿದ್ದೀರಮ್ಮ? ಅಕ್ಷಯ್ ಯಾವಾಗ ಹೇಳ್ತಾರೋ ಅವಾಗಿಂದನೇ ಶುರು ಅಂಕಲ್. ಅವಳಿಗೆ ಯಾಕೋ ಬರಕ್ ಹೇಳ್ದೆ? ನಾನ್ ಬರಕ್ ಹೇಳಿಲ್ಲ, ಅವಳೇ ಬಂದಿರೋದು. ನೋಡು, ಅವಳು ನೋಡಿದ್ರೆ ನಂದಿನಿ ಅಪ್ಸೆಟ್ ಆಗ್ತಾಳೆ, ಕಳಿಸ್ಬಿಡು ಅವಳನ್ನ. ನಂದಿನಿ ಏನೋ ಹೇಳಿದ್ಲು ಅಂತ ಅವಳು ಪರ ವಹಿಸ್ಕೊಂಡು ಮಾತಾಡಕ್ ಬರ್ಬೇಡ. ಕಾಂಚನ ಈಗ ಬದಲಾಗಿದ್ದಾಳೆ, ಎನ್ ಜಿ ಒ ನಡೆಸ್ತಾ ಇದ್ದಾಳೆ. ಅದು ಆ ಎನ್ ಜಿ ಒ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅದಕ್ಕೆ ನಾನು ಡಾಕ್ಯುಮೆಂಟ್ರಿ ಮಾಡ್ತೀನಿ ಅಂತ ಒಪ್ಕೊಂಡಿರೋದು. ಸರಿ, ನೀನು ಡಾಕ್ಯುಮೆಂಟ್ರಿ ಮಾಡ್ತಿರೋದು ನಂದಿನಿ ಗೊತ್ತಾ? ಮೊದಲು ಅವಳಿಗೆ ಇಷ್ಟ ಇರಲಿಲ್ಲ, ಆಮೇಲೆ ಕಾಂಚನ ಬಂದು ಮಾತಾಡಿದ್ಮೇಲೆ ಅವಳು ಒಪ್ಕೊಂಡ್ಳು. ಏನೋಪ್ಪ, ನನಗಂತೂ ಇಷ್ಟ ಇಲ್ಲ, ಇನ್ನು ನಿನ್ನಿಷ್ಟ. ಅಮ್ಮ, ನೀನು ಏನು ಟೆನ್ಷನ್ ಮಾಡ್ಕೋಬೇಡ, ಏನೂ ಆಗಲ್ಲ, ಬಾ. ಯಾಕೆ ಹೇಳ್ತಿದ್ದೀರಾ? ಏನಾಯ್ತು? ಏನಿಲ್ಲ ಅದಿತಿ, ಯಾಕೋ ಬೇಜಾರಾಯ್ತು ಅಷ್ಟೆ. ಅದೇ ಯಾಕೆ ಬೇಜಾರಾಯ್ತು? ನೀವೇನೋ ನನ್ನಿಂದ ಮುಚ್ಚಿರ್ತಿದ್ದೀರಾ ಅದಕ್ಕೆ. ನನಗೆ ಗೊತ್ತು, ಆ ಕಾಂಚನ ಏನೋ ಹೇಳಿರ್ಬೇಕಲ್ಲ, ಹೇಳಿ ಅದೇನು ಅಂತ. ಈ ವಿಷಯ ಏನಾದರೂ ಅಕ್ಷಯ್ಗೆ ಹೇಳಿದ್ರೆ ಮನೆಗೆ ಬೆಂಕಿ ಹಚ್ಚಿ ಎಲ್ಲರೂ ಭಸ್ಮ ಮಾಡ್ಬಿಡ್ತೀನಿ. ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂದರೆ ಅದಕ್ಕೆ ಎಷ್ಟು ಪ್ರಿಪ್ರೇಷನ್ಸ್ ಬೇಕಲ್ಲ. ನಂಗಿದೆಲ್ಲ ಹೊಸ್ತು. ನಾನು ಕ್ಯಾಮ್ರಾ ಇಟ್ಕೊಂಡು ಎನ್ ಜಿ ಓ ಸುತ್ತ ಸುತ್ತಬಿಟ್ರೆ ಆಯ್ತು ಅಂತ ಅನ್ಕೊಂಡಿದ್ದೆ, ಬಟ್ ಇಟ್ಸ್ ನಾಟ್ ಆಸ್ ಈಸಿ ಆಸ್ ದಟ್ ಅಲ್ಲ. ಆಬ್ವಿಯಸ್ಲಿ. ಹಾಯ್ ಕಾಂಚನಾ. ಹಾಯ್, ಹೇಗಿದ್ದೀರಾ? ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ನೀವ್ ಹೇಗಿದ್ದೀರಾ? ಸೂಪರ್, ಈ ಫೈವ್ ಸ್ಟಾರ್ ಯಾವಾಗ್ಲೂ ಫಿಟ್ ಅಂಡ್ ಫೈನ್ ಅಲ್ವಾ ಬ್ರೋ? ಹೌದು, ಏನ್ ವಿಷಯಕ್ಕೆ ಬಂದಿದ್ದು? ಅದು ಡಾಕ್ಯುಮೆಂಟ್ರಿ ಬಗ್ಗೆ ಡಿಸ್ಕಸ್ ಮಾಡೋದಿತ್ತು, ಅದಕ್ಕೆ ಬಂದೆ. ನೋಡಮ್ಮ, ನೀನು ಈ ಹಾಲಿವುಡ್ ಡೈರೆಕ್ಟರ್ ಇರ್ಬೇಕಾದ್ರೆ ನಾನ್ ಮಾಡೋ ಡಾಕ್ಯುಮೆಂಟ್ರೀಸ್ ಎಲ್ಲ ಅಕಾಡೆಮಿ ಅವಾರ್ಡ್ಗೆ ಹೋಗೋದು ಗೊತ್ತಾ? ಹೋಗ್ಲಿ ಬಿಡು, ಇದ್ ಮಾಡ್ತಾ ಇರೋದು ಅಕ್ಷಯ್ ತಾನೇ. ಬ್ರೋ ಬ್ರೋ ನೋ ಕಾಂಪಿಟೇಷನ್. ಓಕೆ ಲವ್ ಬ್ರೋ, ಏನಾದ್ರೂ ಡೌಟ್ಸ್ ಇದೆ ಪ್ಲೀಸ್ ಆಸ್ಕ್ ಮೀ. ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಡಾಕ್ಯುಮೆಂಟ್ರಿ ಇದ್ರೆ ನಿಮ್ಗೆ ಕೊಡ್ತೀನಿ. ಓಕೆ. ಯೋ, ನೀವ್ ಇಲ್ಲಿ ಕೂತಿದ್ದೀರಾ, ಇಲ್ಲೇನ್ ಮಾಡ್ತಾ ಇದ್ರಿ? ಆಯ್ತಾ, ಮಾತಾಡಿದ್ದಲ್ಲ. ಇಲ್ಲ ಕಣೆ, ಈಗ ಶುರುವಾಯ್ತು. ಯಾವ್ದ್ರ ಬಗ್ಗೆ? ಡಾಕ್ಯುಮೆಂಟ್ರಿ ಡೈರೆಕ್ಷನ್. ಮತ್ತೆ ಎಲ್ಲ ಐರನ್ ಮಾಡಿಡಿ ಅಂತ ಕೊಟ್ರೆ ಇಲ್ಲಿ ಬಂದು ಡಾಕ್ಯುಮೆಂಟ್ರಿ ಬಗ್ಗೆ ಮಾತಾಡ್ಕೊಂಡ್ ಕೂತಿದ್ದೀರಾ? ಬನ್ನಿ ಐರನ್ ಮಾಡಿ. ಲೇ, ನನ್ನ ನೋಡಿದ್ರೆ ಪಾಪ ಅನ್ಸಲ್ವೇನೆ? ಆ ಕಾಲ ಎಲ್ಲ ಯಾವಾಗ್ಲೋ ಮುಗ್ದೋಯ್ತು ರೀ, ಈಗ ಬರ್ತೀರಾ? ಲೇ 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 ಲೇ, ಜಾಸ್ತಿ ಮಾತಾಡಿದ್ರೆ ಮುಗಿತು ಅನ್ಕತ್ತೆ. ಬನ್ನಿ. ಜೋಕಿಂಗ್ ಅಷ್ಟೇ, ನಾನು ಹೋಗೋ ಅಷ್ಟೊತ್ತಿಗೆ ಎಲ್ಲ ಬಟ್ಟೆನು ಅವಳೇ ಐರನ್ ಮಾಡ್ಬಿಟ್ಟಿರ್ತಾಳೆ. ಅವಳು ಐರನ್ ಮಾಡಿದಾಳೋ ಇಲ್ವೋ ಅಂತ ಜಸ್ಟ್ ಚೆಕ್ ಮಾಡಿಕೊಂಡು ಬಂದೇ ಬಿಡ್ತೀನಿ. ಓಕೆ. ನಂದು ಒಂದೆರಡು ಶರ್ಟ್ ಇದೆ, ಹಾಗೆ ಅದನ್ನು ಐರನ್ ಮಾಡ್ಬಿಡ್ತೀಯಾ? ಯಾಕೋ ಬ್ರೋ ಮಾನ ತೆಗಿತೀಯಾ? ಬಂದೆ ಬಂದೆ. ಇದು ಯಾರು ಬರೆದ ಕತೆಯು ನನಗಾಗಿ ಬಂದ ಕೊನೆಗಿಲ್ಲಿಯಲಾರು. ಲೇ ತಂಗ್ಯವ್ವ, ನಿನಗೊಬ್ಬ ಸ್ಟಾರ್ ಅಣ್ಣ ಇದ್ದಾನೆ, ಅವನಿಗೊಂಚೂರು ಸಹಾಯ ಮಾಡೋದ್ ಬಿಟ್ಟು ನೀನ್ ಹೀಗೆ ನಗತಾ ನಿಂತಿದೀಯಲ್ಲೇ. ಅಣ್ಣ, ನೀನ್ ಯಾಕೋ ಈ ಕೆಲ್ಸ ಮಾಡ್ತಿದ್ಯಾ? ಲಾಂಡ್ರಿ ಕೊಡೋದಲ್ವಾ? ಲೇ, ಇದು ಫ್ರೀ ಸರ್ವಿಸ್ ಕಣೆ. ಲಾಂಡ್ರಿ ಅವ್ರೇನ್ ನಮ್ ಚಿಕ್ಕಪ್ಪನ ಮಗನ, ಫ್ರೀ ಆಗಿ ಮಾಡ್ಕೊಡೋದಕ್ಕೆ. ಇದ್ರಲ್ಲಿ ಉಳಿಯೋ ದುಡ್ಡನ್ನ ನಾನು ನನ್ನ ಸಿನಿಮಾ ಪಬ್ಲಿಸಿಟಿಗೆ ಉಪಯೋಗಿಸೋಣ ಅಂತ ಇದೀನಿ ಕಣೆ. ಓಹೋ, ದೂರದೃಷ್ಟಿ. ಓಕೆ ಓಕೆ, ನಿಮ್ಗೆ ಇಷ್ಟೊಂದು ಬುದ್ಧಿ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ನೋಡು. ಮತ್ತೆ ನಾನು ಅಂದ್ರೆ ಯಾರು? ಫೈವ್ ಸ್ಟಾರ್ ಅಜಯ್ ಕುಮಾರ್. ನಿನ್ ಹಣೆ ಬರಹನ ನೀನೇ ಬದಲಾಯಿಸ್ಕೋಬೇಕು ನೋಡು. ಅದಿರ್ಲಿ, ಆ ಕಾಂಚನದೇನ್ ಕತೆ? ಅವಳು ಯಾಕೆ ಮತ್ತೆ ನಮ್ಮನೆಗೆ ಬರ್ತಿದ್ದಾಳೆ? ಹೌದಲ್ವಾ, ಈ ನಡುವೆ ಡೈಲಿ ಬರ್ತಾ ಇದ್ದಾಳೆ, ಯಾಕೆ ಯಾಕೆ? ಅಣ್ಣ, ಅದನ್ನೇ ನಾನು ಕೇಳಿದ್ದು.
ಬೆಳಿಗ್ಗೆ ನಂದಿನಿ ಅತ್ತಿಗೆ ರೂಮಲ್ಲಿ ಹೆದರ್ಸ್ತಿದ್ಲು, ನಂದಿನಿ ಅತ್ತಿಗೆ ಅಳ್ತಿದ್ರು.